ಅಮಾನತು ವರ್ಸಸ್ ಪ್ರತಿಭಟನೆ ಸಂಸತ್ತಿನಲ್ಲಾದಂತಹ ದಾಖಲೆಯ ಅಮಾನತ್ತು ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಟೀಕಿಸ್ತಾ ಇರುವಂತಹ ವಿಪಕ್ಷಗಳು ಈಗ ಪ್ರತಿಭಟನೆಯ ಹಾದಿ ಹಿಡಿದಿರುವಂತದ್ದು ಹಾಗಿದ್ರೆ ತಪ್ಪಿಯೆಲ್ಲಾಯ್ತು ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ಕಗ್ಗೋಲಿನ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮುಂದುವರೆಸ್ತಾ ನರೇಂದ್ರ ಪ್ರಸಾದ್ ಅವರೇ ಈಗ ಆಗಿರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಹೋದಾಗ ಆಗ್ಲೇ ನಟರಾಜ್ ಗೌಡ್ರ ಹೇಳ್ತಾ ಇದ್ರು ಅಂದ್ರೆ ಬೇಕು ಅಂತಲೇ ಮಾಡಿರುವಂತ ವಿವಾದಾತ್ಮಕ ಮಸೂದೆಗಳನ್ನ ಮಂಡಿಸೋದಕ್ಕೆ ಒಂದ್ ರೀತಿಯ ಮಸೂಲತ್ತುಗಳು ಅಂದ್ರೆ ಒಂದು ಉತ್ತರ ಕೊಟ್ಟರಾಗಿತ್ತು ಉತ್ತರ ಕೊಡದೇನೆ ಈ ರೀತಿಯಲ್ಲಿ ನುಣಿಸಿಕೊಳ್ಳುವಂತದ್ದು ಯಾಕೆ ಪಲಾಯನವಾದ ಅನ್ನುವಂತ ಒಂದು ಚರ್ಚೆ ನನ್ನ ತಮಗೆ ಸ್ಪಷ್ಟವಾಗಿ ಹೇಳಿದೆ ಯಾವೊಂದು ವಿವಾದಾತ್ಮಕ ಮಸೂದೆಗಳಿದೆ ಅದ್ರ ಬಗ್ಗೆ ತಾವು ಮುಕ್ತವಾಗಿ ಚರ್ಚೆ ಮಾಡ್ಬೋದಿತ್ತಲ್ಲ ಹಾಗಾದ್ರೆ ಚರ್ಚೆ ಮಾಡೋದು ನಿಮ್ಮ ಇತ್ತದು ನೀವು ನಿಮ್ಮ ವರ್ತನೆಗಳ ಮೇಲೆ ಅಲ್ಲಿ ಅಮಾನತಾಗಿರ್ತಕ್ಕಂಥದ್ದೇ ಗೊತ್ತಾಗಲಿ ನಿಯಮಾವಳಿ ಮೀರಿ ನೀವು ನಡ್ಕೊಂಡಿದ್ದೀರ ಅಲ್ಲಿ ನಾನೊಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಯಾವೊಂದು ಸ್ಪೀಕರ್ ವಿಷಯದಲ್ಲಿ ಇವತ್ತು ಇವರು ಒಂದು ಸಣ್ಣ ಮಟ್ಟದಲ್ಲಿ ನಡ್ಕೊಂಡ್ರು ಅಂತಂದ್ರೆ ನೋಡಿ ಅಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಅಣುಕು ಪ್ರದರ್ಶನ ಮಾಡ್ತಾರೆ ಇವತ್ತು ತಾವಾಗಲೇ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಒಂದು ಯಾವುದೇ ಆಗಿರ್ಲಿ ಒಂದು ವ್ಯಕ್ತಿ ತಾನು ತಳಮಟ್ಟದಿಂದ ಅಂತ ಒಂದು ಉನ್ನತವಂತ ಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಈ ದೇಶದ ಘನತೆ ಗೌರವ ಇರ್ತಕ್ಕಂಥದ್ದು ಅಂತ ಒಂದು ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅಣುಕು ಮಾಡ್ತಾರೆ ಅಂತಂತಂದ್ರೆ ಆ ಜನಾಂಗ ಕೂಡ ಇವತ್ತು ತಾವು ಜನಾಂಗದ ವಿಷಯ ಕೂಡ ಬಂತು ಇದರಲ್ಲಿ ಆ ಜ ಆ ಜನಾಂಗ ಯಾಕೆ ಇವತ್ತು ಅದ್ರ ವಿರೋಧ ಮಾಡ್ತಾರೆ ಅಂತಂದ್ರೆ ತಳಮಟ್ಟದಿಂದ ಕಷ್ಟಪಟ್ಟು ಉನ್ನತವಾದಂತ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ ನೀವು ಅವಮಾನ ಮಾಡಿರ್ತಕ್ಕಂಥದ್ದು ದೇಶಕ್ಕೆ ಹವಾಮಾನ ಮಾಡಿದಂಗೆ ಜಾತಿಗೆಲ್ಲ ಇಡೀ ದೇಶಕ್ಕೆ ಹೋಮಾನ ಮಾಡ್ದಂಗೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಸನ್ಮಾನ ರಾಹುಲ್ ಗಾಂಧಿ ಅದನ್ನ ಚಿತ್ರೀಕರಣ ಮಾಡ್ತಾರೆ ಯಾವ ಕಾರಣಕ್ಕೆ ನೀವು ಚಿತ್ರೀಕರಣ ಮಾಡ್ತಾ ಇದ್ರೆ ನಿಮ್ಮ ನಿಯಮಾವಳಿಗಳ ಬಗ್ಗೆ ನಿಮ್ಗೇನು ಏನು ಗೊತ್ತಿರಲಿಲ್ಲ ಮತ್ತೆ ಸನ್ಮಾನ್ಯ ಕಾಂಗ್ರೆಸ್ ವಕ್ತಾರ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಯಾವ ರೀತಿ ನಡ್ಕೊಂಡ್ರು ಅಂತ ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ಅಂತಕ್ಕಂಥ ನಿಮ್ಮಲ್ಲಿ ಒಂದು ವ್ಯತ್ಯಾಸ ಏನ್ ಬಂತಾಗೆ ನೀವು ಆ ರೀತಿ ಗೌರವವಾಗಿರ್ತಕ್ಕಂಥ ಗೌರವ ನಡ್ಕೋಬೇಕಿತ್ತು ನಿಮ್ಮ ನಡವಳಿಕೆ ಮೇಲೆ ಇವತ್ತು ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು ದೇಶದಲ್ಲಿ ಅನೇಕ ವಿಚಾರಗಳಿದೆ ಗಂಭೀರವಾದ ವಿಚಾರಗಳು ಅದ್ರ ಬಗ್ಗೆ ತಾವು ಚರ್ಚೆ ಮಾಡ್ಬೋದಿತ್ತು ಮುಕ್ತವಾಗಿ ಯಾಕೆ ನಿಮ್ ಕೈಲಿ ಮಾಡೋಕ್ಕಾಗಿಲ್ಲ ಬರೀ ಸಂಸತ್ ಈಗ ಅನೇಕ ಸಂದರ್ಭಗಳು ನಾನು ಹೇಳ್ತಾ ಇದ್ದೀನಿ ಯಾವ ಒಂದು ಸಂಸತ್ ಮೇಲೆ ದಾಳಿ ನಡೆತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳು ಗುಪ್ತ ಗೌಪ್ಯವಾಗಿಟ್ಟು ತನಿಖೆ ನಡೀತಾ ಇದೆ ಯಾಕಂದ್ರೆ ದೇಶದ ಭದ್ರತೆಯ ವಿಚಾರ ಇದು ಅದ್ರ ಬಗ್ಗೆ ಕೆಲವು ತನಿಖೆಗಳು ನಡೆಯುವಂತಹ ಸಂದರ್ಭದಲ್ಲಿ ಒಳಗಿಲ್ಲ ಹೇಳ್ತಾ ಇದ್ದೀನಿ ಈಗ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ಭದ್ರತಾ ಅಧಿಕಾರಿಗಳ ಲೋಪ ಇರತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗಿದೆ ಅದರಲ್ಲಿ ಎರಡನೇ ಮಾತು ಿಲ್ಲ ಆದ್ರೆ ಯಾವ ಉದ್ದೇಶಕ್ಕೆ ಬಂದಿದ್ರು ಕೆಲವು ವಿಚಾರಗಳನ್ನ ಬಹಿರಂಗವಾಗಿ ಹೇಳೋದಕ್ ಸಾಧ್ಯ ಇಲ್ಲ ಇಂತಹ ಒಂದು ತನಿಖೆಗಳಲ್ಲಿ ಇದು ದೇಶದ ಆಂತರಿಕೆ ಮಾಹಿತಿಗಳು ಸ್ಪಷ್ಟವಾಗಿ ಮಾಹಿತಿ ಕೊಡೋದಕ್ಕೆ ದೇಶದ ನಟರಾಜ್ ಅನ್ನೋದು ಅವರ ಪ್ರಧಾನಿಗಳ ಮಾತನ ಹೇಳಿದ್ರು ಸೋಲಿನಿಂದ ಹತಾಶರಾಗಿ ಗದ್ದಲ ಎಂಬಿಸುವುದು ಅಂತಂದ್ರೆ ಆ ಹತಾಶ ಮನೋಭಾವ ಕಾರಣ ಆಯ್ತು ನೀವು ಉತ್ತರ ಕೊಡಕ್ಕಾಗ್ದಲೆ ನೀವು ಬೇರೆ ರೀತಿಯಾಗಿ ನಮ್ಮ ಮೇಲೆ ಆರೋಪ ಮಾಡಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು ನೀವು ಉತ್ತರ ಕೊಡಿ ನಾವು ಕೇಳಿದ್ದೇನು ಸಿ ಎರಡ್ ಸಾವಿರದ ಒಂದಲ್ಲಿ ಇರ್ತಕ್ಕಂತಹ ಆ ದಾಳಿಗೂ ಇದಕ್ಕೂ ಏನ್ ಭಿನ್ನ ಇದೆ ಆ ದಾಳಿ ಹೊರಗಡೆ ಆಗಿತ್ತು ಆ ದಾಳಿನಲ್ಲಿ ಐದು ಜನ ಸತ್ರು ನಮ್ಮ ಭದ್ರಾ ಸಿಬ್ಬಂದಿ ಸತ್ರು ಆದ್ರೆ ಇಲ್ಲಿ ಇವಾಗ ಆಗಿರೋದೇನು ಇದು ಒಳಗಡೆ ಆಗಿರ್ತಕ್ಕಂಥ ದಾಳಿ ಇಲ್ಲಿ ಏನ್ ಲೋಪ ಆಯ್ತು ಅಂತ ಹೇಳ್ಬೇಕಾದ್ರೆ ಹೊಣೆಗಾರಿಕೆ ಇಲ್ವಾ ನಿಮ್ಗೆ ಅಷ್ಟೇ ಹೇಳ್ಬೇಕು ನಿಮ್ಗೆ ಮೀರಿ ಎಲ್ಲಾ ವಿಷಯಗಳನ್ನ ಆಚೆ ಹಾಕಿ ಅಂತಲ್ಲ ಸದನಕ್ಕೆ ನೀವು ಹೇಳ್ಬೇಕಾದ್ದೇನು ಈ ತರ ದಾಳಿ ಆಗಿದೆ ಈ ತರ ನಾವು ತನಿಖೆ ಮಾಡ್ತಾ ಇದೀವಿ ಈ ತರ ವಿಷಯಗಳಾಗಿದೆ ಅಂತ ಹೇಳಿ ಅಷ್ಟೇ ಹೇಳಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ವಾ ಅದನ್ನೇ ನೀವು ಆಚೆ ಕಡೆ ಮಾಧ್ಯಮ ಕೇಳ್ತೀರಲ್ಲ ಉದ್ದೇಶ ಏನು ಅವರ ಹೇಳಿ ಏನಾಗ್ಬೇಕಾಗಿತ್ತು ಅಂತಂದ್ರೆ ಅವ್ರ ಹೇಳಿಕೆಯನ್ನ ಹೇಗೂ ಕೊಡಲ್ಲ ಅಂತ ಗೊತ್ತಿದ್ದು ಇಲ್ಲ ಏನ್ ಏನ್ ಗೊತ್ತಾ ಈ ಮಾನ್ಯ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಅಹಂ ದರ್ಪ ಅಂತಾರಲ್ಲ ಅದಿದೆ

ಮಾನ್ಯ ಗೃಹ ಮಂತ್ರಿಗಳಿಗೆ ಏನ್ ದೌರ್ಬಲ್ಯ ಅಂದ್ರೆ ನಾನು ವಿಶ್ವ ನಾನು ಪ್ರಭಾವಶಾಲಿ ನನ್ನ ಸಮಯದಲ್ಲಿ ಈ ತರ ಒಂದು ದಾಳಿ ಆಗಿದೆ ಅದು ಪಾರ್ಲಿಮೆಂಟ್ ಮುಖಾಂತರ ದಾಖಲಾತಿಗೆ ಹೋಗಬಾರದು ಅವ್ರ ಹೇಳಿಕೆಗಳು ಯಾಕೆ ಕೊಡ್ತಾ ಇಲ್ಲ ಪಲಾಯನ ಯಾಕೆ ಮಾಡ್ತಾವ್ರೆ ಪಲಾಯನ ಯಾಕೆ ಮಾಡ್ತಾವ್ರೆ ಅಂದ್ರೆ ದಾಖಲಾತಿ ಆಗುತ್ತೆ ನಾವು ಇರುವಾಗ ನಮ್ಮ ನಮ್ಮ ಬೃಹತ್ ಏನೋ ಶಕ್ತಿಶಾಲಿ ನಾವ್ ಇರಬೇಕಾದ ದಾಳಿ ಆಯ್ತು ಅಂದ್ರೆ ನಮ್ಗೆ ಅನ್ನೋ ಈಗೋ ಇದೆಯಲ್ಲ ಆ ಈಗೋ ಅವ್ರು ಉತ್ತರ ಕೊಡ್ತಾ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ ಕಾಂಗ್ರೆಸ್ ಈ ರೀತಿ ವರ್ತಿಸ್ತಾ ಇದೆ ಆರೋಪವನ್ನು ಪ್ರಧಾನಿ ಮಾಡ್ತಾ ಇದ್ದಾರೆ ಯಾರು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಇರುವುದು ಯಾರಿಗಾಗಿದ್ರೆ ನಂಬಿಕೆ ಇಲ್ಲ ಚರ್ಚೆ ಮುಂದುವರಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್